ಬಾದಾಮ್ ಬರ್ಫಿ ಎಲ್ಲ ಹೇಗಾಗಿದೆ ನೋಡಿ, ಒಳ್ಳೆ ಇದಾಗಿ ಬಂದಿದೆ. ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿರುವಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಬಾದಾಮ್ ಕೂಡ ಒಂದು. ಹಾಗೆ ಇದರಲ್ಲಿ ಒಂದು ರುಚಿಯಾಗಿರುವಂತಹ ಬರ್ಫಿಯನ್ನು ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಚಾನೆಲ್. ಒಳ್ಳೆ ಕುದಿತಾ ಇರುವಂತಹ ನೀರಿಗೆ ಬಾದಾಮನ್ನು ಹಾಕಿಡುವಂಥದ್ದು. ಒಂದು 10 ನಿಮಿಷಗಳಷ್ಟು ತಿಳುವೆ, ಅದರ ಸಿಪ್ಪೆಯನ್ನು ತೆಗಿಲಿಕ್ಕೆ ಉಂಟಾಗಾಗಿ 4 ಗ್ಲಾಸಿನಷ್ಟು ಬಾದಾಮನ್ನು ಹಾಕಿ ಬಿಡ್ತೇನೆ. ಹೀಗೆ ಬಿಸಿ ನೀರು ಹಾಕಿಟ್ಟರೆ ಸಿಪ್ಪೆ ತೆಗಿಲಿಕ್ಕೆ ಸುಲಭವಾಗಿ ಬರ್ತದೆ. ಸ್ವಲ್ಪ ಹೊತ್ತೊಂದು 10 ನಿಮಿಷ ಹೀಗೆ ಮುಚ್ಚಿಡುವ. ಬಾದಾಮ್ ಬರ್ಫಿಗೆ ಹಾಕಲಿಕ್ಕೆ ಸ್ವಲ್ಪ ಕೇಸರಿ ಇದ್ದರೆ ಒಳ್ಳೆಯದಾಗ್ತದೆ, ಪರಿಮಳ ಕೂಡ ಬರ್ತದೆ, ಬಣ್ಣ ಕೂಡ ಆಗ್ತದೆ. ಹಾಗೆ 1/4 ಗ್ರಾಮಿನಷ್ಟು ಕೇಸರಿಯನ್ನು ಹಾಕ್ತೇನೆ, ಹಾಲಿನಲ್ಲಿ ನೆನೆಯಲಿಕ್ಕೆ ಹಾಕೋದಾಗ ಒಳ್ಳೆ ಬಣ್ಣ ಬಿಟ್ಟು ಬರ್ತದೆ. ಬಾದಾಮಿ ನೀರಲ್ಲಿ ನೆನೆಯುವುದು 1/10 ನಿಮಿಷ ಆಯಿತು. ಇನ್ನೀಗ ಇದನ್ನು ಸೋಸಿ ಅದರ ಸಿಪ್ಪೆಯನ್ನು ತೆಗಿಲಿಕ್ಕುಂಟು. ನೀರು ಬೇಡ, ಒಂದು ಸರಿಗೆ ಜಾರಿದ್ದರೆ ಸ್ವಲ್ಪ ಸುಲಭವಾಗಲಿಕ್ಕೆ ಕೈಗೆ ಮಾಡಿದ್ದು. ಬಾದಾಮಿಯ ಸಿಪ್ಪೆ ಎಲ್ಲ ಬುಸ್ಕ ಅಂತೇಳಿ ಹೀಗೆ ತಯಾರಿಸಲಿಕ್ಕೆ ಬರ್ತದೆ ಸಿಂಪಲಾಗಿ. ಸಿಪ್ಪೆ ತೆಗೆದಂತಹ ಬಾದಾಮಿಯನ್ನು ಮಿಕ್ಸಿಯಲ್ಲಿ ಹಾಕಿ ನೈಸಾಗಿ ಕಡಿದಿರಬೇಕು. ಕಡಿಯೋದು ಹೇಗೆ ಅಂತೇಳಿದರೆ ಹಾಲು ಹಾಕಿ ಕಡಿಯುವಂಥದ್ದು. ಈಗ 4 ಗ್ಲಾಸಿನಷ್ಟು ಬಾದಾಮಿಯನ್ನು ತಗೊಂಡಿದ್ದೇವಲ್ಲ, ಅಷ್ಟೇ ಹಾಲು ಬೇಕಾಗ್ತದೆ. 4 ಗ್ಲಾಸಿನಷ್ಟು ಹಾಲು ಸೇರಿಸಿಕೊಂಡು ನೈಸಾಗಿ ಕಡಿದ್ರೆ ಆಯಿತು. ಹಾಲು ಸೇರಿಸಿ ಕಡಿದ್ರೆ ಉಂಟಲ್ಲ, ಬರ್ಫಿಯ ರುಚಿ ಕೂಡ ಜಾಸ್ತಿಯಾಗಿರ್ತದೆ. ನೋಡಿ, ಈ ರೀತಿಯಾಗಿ ನಂಪಾಗಿ ಕಡಿದು ತಗೊಂಡು ಬಂದಿದ್ದೇನೆ. ಇದನ್ನಿನ್ನು ಕಾಯಿಸ್ಲಿಕ್ಕಿರುವಂಥ ಹುರುಳಿಗೆ ಸೇರಿಸಿಕೊಳ್ತೇನೆ. ಇನ್ನು ಇದನ್ನು ಕಾಯಿಸ್ಲಿಕ್ಕೆ ಶುರು ಮಾಡಿಕೊಳ್ತೇನೆ. ಸಾಧಾರಣ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಕಾಯಿಸಿಕೊಂಡ್ರೆ ಇನ್ನು ಇದಕ್ಕೆ 4 ಗ್ಲಾಸಿನಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಬೇಕು. 4 ಗ್ಲಾಸ್ ಬಾದಾಮಿಗೆ 4 ಗ್ಲಾಸಿನಷ್ಟು ಸಕ್ಕರೆ. ಇನ್ನಿದನ್ನು ಸರಿಯಾಗಿ ಕಾಯಿಸಿಕೊಂಡು ಹೋದ್ರೆ ಆಯಿತು. ಸಾಧಾರಣ 1/40 ನಿಮಿಷಗಳಷ್ಟು ಹೊತ್ತು ಬೇಕಾಗ್ತದೆ. ಈಗ ನೀರೆಲ್ಲ ಬಿಟ್ಟಿದ್ದೆ ನೋಡಿ. ಪಾಕ ಚೆನ್ನಾಗಿ ಕುದಿತಾ ಇರುವಾಗ ನಾವಿಲ್ಲಿ ಕೇಸರಿಯನ್ನು ನೆನೆಯಲಿಕ್ಕೆ ಹಾಕಿದ್ದೇವಲ್ಲ ನೋಡಿ, ಒಳ್ಳೆ ಬಣ್ಣ ಎಲ್ಲ ಬಿಟ್ಟು ಹೇಗೆ ಬಂದಿದೆ ಅಂತೇಳಿ ಇದನ್ನು ಒಟ್ಟಿಗೆ ಸೇರಿಸಿಕೊಳ್ತೇನೆ. ಬಣ್ಣಕ್ಕೂ ಆಯಿತು, ಪರಿಮಳಕ್ಕೂ ಆಯಿತು. ಇದಕ್ಕೊಂದು ಸ್ವಲ್ಪ ತುಪ್ಪ ಕೊಡುವ, ತುಪ್ಪದೊಂದು ಪರಿಮಳ ಬೇಕು ಸ್ವೀಟ್ ಆಗುವಾಗ. ನೋಡಿ, ಈ ರೀತಿಯಾಗಿ ಒಂದೇ ಮುದ್ದೆಯಾಗಿ ತಳಬಿಟ್ಟು ಬರುವಾಗ ಸಾಕು. ಇದು ಸೈಡಿನಲ್ಲೆಲ್ಲ ಗುಳ್ಳೆ ಗುಳ್ಳೆ ಬರ್ತಾ ಉಂಟಲ್ಲ, ಈ ರೀತಿಯಾಗಿ ಬಂದರೆ ಸಾಕು. ನೋಡಿ, ಇನ್ನು ಇದನ್ನು ಇಳಿಸಿಕೊಳ್ತೇನೆ. ತುಪ್ಪ ಎಲ್ಲ ಹಾಕಿಟ್ಟಂಥ ಟ್ರೇಗೆ ಹಾಕಿಕೊಂಡ್ರೆ ಆಯ್ತು. ಇನ್ನೀಗ ಇದನ್ನು ಈ ಸೌಟಿನ ಹಿಂದಿನ ಬದಿಗೆ ತುಪ್ಪವನ್ನು ಹಚ್ಚಿಕೊಂಡು ಇದನ್ನು ಈ ರೀತಿಯಾಗಿ ಮಾಡಿಕೊಳ್ಬೇಕು. ಲೆವೆಯಲ್ಲಿ ಮಾಡಿಕೊಂಡ್ರೆ ಆಯ್ತು. ಸರಿಯಾಗಿ ಎಲ್ಲವನ್ನು ಒಂದೇ ಲೆವೆಲಾಗಿ ಮಾಡಿಕೊಂಡೆ. ಇನ್ನು ಇದನ್ನು ತಣಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ತಣ್ಣದಾಗುವಾಗ ಬರ್ಫಿ ಹೇಗಾಗಿದೆ ನೋಡಿ, ಒಳ್ಳೆ ಗಟ್ಟಿಯಾಗಿದೆ. ಇನ್ನು ಇದನ್ನು ಕಟ್ ಮಾಡುವ, ಯಾವ ರೀತಿಯಲ್ಲಿ ಬೇಕಾದರೂ ಕಟ್ ಮಾಡಿಕೊಳ್ಬೋದು.
ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಒಳ್ಳೆಯದು. ಟ್ರೈನಿನ ಉಲ್ಟಾ ಹಾಕಿ ನೋಡುವ ಬರ್ತದ ಅಂತೇಳಿ. ಎರಡು ಬಡಿ ಬೇಕಾದಿತ್ತು. ಬಂತು ನೋಡಿ. ಬಾದಾಮ್ ಬರ್ಫೆಲ್ಲ ಹೇಗಾಗಿದೆ ನೋಡಿ, ಒಳ್ಳೆ ಇದಾಗಿ ಬಂದಿದೆ. ಒಂದು ತಿಂದು ನೋಡುವ ಹೇಗಾಗಿದೆ ಅಂತೇಳಿ. ಪರ್ಫೆಕ್ಟಾಗಿ ಬಂದಿದೆ. ಸಿಹಿಯೆಲ್ಲ ಹದವಾಗಿ ಉಂಟು, ಒಳ್ಳೆಯದಾಗಿದೆ. ಪೀಸ್ ಬೇಕಾದ್ರೆ ಸ್ವಲ್ಪ ಸಣ್ಣ ಮಾಡಿಕೊಂಡು ಒಳ್ಳೆಯದಾಯಿತು. ಅಂದರೆ ತುಂಬ ದೊಡ್ಡದಾಗುವಾಗ ನಮಗೆ ತಿಂದು ಒಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ. ಆದರೆ ಹಂಗೆಲ್ಲ ತೊಂದರೆ ಇಲ್ಲ. ಸ್ವೀಟ್ ಅಂತ ಹೇಳಿದರೆ ಇಷ್ಟ, ಸ್ವಲ್ಪ ಸಣ್ಣದಾಗಿ ಮಾಡಬೇಕು ಅಂತ ಹೇಳಿದರೆ ಸಣ್ಣದಾಗಿ ಮಾಡಿಕೊಂಡ್ರೆ ಸಾಕು. ಹಾಗಾದರೆ ಫ್ರೆಂಡ್ಸ್, ಈ ಬರ್ಫಿ ಮಾಡುವಂಥ ವಿಧಾನ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಪಾಕವನ್ನು ಸರಿಯಾಗಿ ನೋಡಿಕೊಂಡ್ರೆ ಪರ್ಫೆಕ್ಟಾಗಿ ಬರ್ಫಿಯನ್ನು ಮಾಡಿ ತೆಗೆದುಕೊಳ್ಬೋದು. ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ದರೆ ನೀವು ಕೂಡ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.